ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಂಜನೇಯ ಸ್ವಾಮಿಗೆ ತುಂಬಾ ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಈ ಹಾಡುಗಳೇ ಸಾಕ್ಷಿ. ಆ್ಯಂಡ್ ಆ ಹಾಡುಗಳ ಲಿಸ್ಟ್ಗೆ ಇವತ್ತು ಇನ್ನೊಂದು ಹಾಡು ಕೂಡ ಸೇರ್ಕೊಳ್ಳುತ್ತೆ. ಎಸ್, ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಕಾಲವೇ ಮೋಸಗರ ಸಿನಿಮಾದಿಂದ ಸಂಚಿತ್ ಹೆಗಡೆಯವರು ಹಾಡಿರೋ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಿದೆ. ನೀವಿನ್ನೂ ನೋಡಿಲ್ಲ ಅಂದರೆ ಈ ವಿಡಿಯೋ ಆದಮೇಲೆ ಆ ವಿಡಿಯೋನ ನೋಡಿ. ಎಸ್, ಬಜರಂಗಿ 2 ಸಿನಿಮಾದಿಂದ ಫಸ್ಟ್ ಲಿರಿಕಲ್ ವಿಡಿಯೋ ಬಜರೇ ಬಜರೇ ಬಜರಂಗಿ ಅನ್ನೋ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಹೇಗಿದೆ ಅಂತ ನೋಡೋಣ ಬನ್ನಿ. ಸಾಂಗ್ ಸ್ಟಾರ್ಟ್ ಆಗೋದು ಬಂದು ಒಂದು ಮಂತ್ರದಿಂದ ಅಂತ ಅನ್ಕೋತೀನಿ, ಬಿಕಾಸ್ ಅದರ ಪದಗಳು ಹಾಗೆ ಇದೆ. ಹಾಗೆ ಸಾಂಗ್ ನಿಧಾನವಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಸಾಂಗ್ನಲ್ಲಿರೋ ಲಿರಿಕ್ಸ್ ಪವರ್ ಜಾಸ್ತಿ ಆದ ಹಾಗೆ ಮ್ಯೂಸಿಕ್ನ ಪವರ್ ಕೂಡ ಜಾಸ್ತಿ ಆಗುತ್ತೆ. ಅರ್ಜುನ್ ಜನಿ ಅವರಂತೂ ಈ ಸಿನಿಮಾಗೆ ನೆಕ್ಸ್ಟ್ ರೇಂಜ್ಗೆ ಮ್ಯೂಸಿಕ್ನ ಕೊಡಲೇಬೇಕು ಅಂತ ಪಣ ತೊಟ್ಟು ಕೂತಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಅವರ ಮ್ಯೂಸಿಕ್ ಮೇಕಿಂಗ್ನ ಕೆಲವೊಂದು ಸ್ಟಿಲ್ಸ್ಗಳನ್ನ ವಿಡಿಯೋದಲ್ಲಿ ಹಾಕಿದ್ದಾರೆ. ಇನ್ನು ಲಿರಿಕ್ಸ್ ವಿಚಾರಕ್ಕೆ ಬಂದರೆ ವಿ ನಾಗೇಂದ್ರ ಪ್ರಸಾದ್ ಅವರು ಒಳ್ಳೆ ಲಿರಿಕ್ಸ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಕಡೆ ಆಂಜನೇಯ ಸ್ವಾಮಿಯ ಸ್ವರೂಪನ ಎಕ್ಸ್ಪ್ಲೈನ್ ಮಾಡ್ದಂಗು ಇರಬೇಕು, ಇನ್ನೊಂದು ಕಡೆ ಹೀರೋ ಕ್ಯಾರೆಕ್ಟರ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ದಂಗೆ ಇರಬೇಕು. ಆ ಎರಡು ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡೇ ಈ ಸಾಂಗ್ನ ಲಿರಿಕ್ಸ್ನ ಬರೆದಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಸಾಂಗ್ನ ಎಡಿಟಿಂಗ್ ವಾಸ್ ಗುಡ್ ಆ್ಯಂಡ್ ಯುನೀಕ್. ಹೊಸ ಪ್ಯಾಟರ್ನ್ಸ್ನ ಯೂಸ್ ಮಾಡಿಕೊಂಡು ಸಾಂಗ್ನ ಎಡಿಟ್ ಮಾಡಿದ್ದಾರೆ. ಇನ್ನು ಸಾಂಗಲ್ಲಿ ಸ್ವಲ್ಪ ಸ್ವಲ್ಪ ಮೇಕಿಂಗ್ ಸ್ಟಿಲ್ಸ್ಗಳನ್ನ ಹಾಕಿದ್ದಾರೆ. ಮೇಕಿಂಗ್ಸ್ ನೋಡೋಕ್ಕೆ ತುಂಬಾ ರಿಚ್ಚಾಗಿ ಕಾಣ್ತಾ ಇದೆ. ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಅನ್ನೋದು ಎದ್ದು ಕಾಣಿಸ್ತಿದೆ. ಆ್ಯಂಡ್ ಲಾಸ್ಟ್ಲಿ, ನನಗೆ ಈ ಸಾಂಗಲ್ಲಿ ಬಜರೇ ಬಜರೇ ಬಜರಂಗಿ ಅನ್ನೋ ಲಿರಿಕ್ಸ್ ಆದಮೇಲೆ ಮ್ಯೂಸಿಕ್ ಬರುತ್ತಲ್ಲ ಗುರು, ಅದಂತೂ ಸೈಕಾಗಿದೆ. ಮೇ ಬಿ ಅರ್ಜುನ್ ಜನ್ಯ ಅವರು ಪಿಪಿನ ಯೂಸ್ ಮಾಡಿಕೊಂಡು ಆ ಥರ ಮ್ಯೂಸಿಕ್ನ ಕೊಟ್ಟಿರ್ಬೋದು. ಆ್ಯಂಡ್ ತುಂಬ ಕಡೆ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿಕೊಳ್ಳದೆ ವಾಯ್ಸ್ನಲ್ಲೇ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಎಸ್, ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಾಂಗ್ ಹೇಗನ್ನಿಸ್ತು ನಿಮಗೆ ಅಂತ ಕಮೆಂಟ್ಸ್ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.